ಸಲಿಂಗಕಾಮದ ಆರೋಪದ ಸುಳಿಯಲ್ಲಿ ಸೂರಜ್ ರೇವಣ್ಣ ಇರುವಂತದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೂರಜ್ ಬಂಧಿಯಾಗಿದ್ದಾರೆ. ಸೂರಜ್ ವಿಚಾರಣಾ ದಿನ ಕೈದಿ ನಂಬರ್ 6141 ವಿತರಣೆ ಮಾಡಲಾಗಿದೆ. ವಿಚಾರಣಾ ದಿನ ಕೈದಿ ನಂಬರ್ 6141. ನಾವು ದರ್ಶನ್ ಅವರ ವಿಚಾರಣಾ ದಿನ ಕೈದಿ ನಂಬರ್ ಅನ್ನ ನೋಡ್ತಾ ಇದ್ವಿ. ಈಗ ಸೂರಜ್ ರೇವಣ್ಣ ವಿಚಾರಣಾ ದಿನ ಕೈದಿ ನಂಬರ್ ನೋಡ್ಬೋದು, 6141. ಸೂರಜ್ಗೆ ವಿಚಾರಣಾ ದಿನ ಕೈದಿ ನಂಬರ್ ಅನ್ನ ಹಂಚಿಕೆ ಮಾಡಲಾಗಿದೆ. ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿ ಸೂರಜ್ ರೇವಣ್ಣ ಇರುವಂಥದ್ದು. ಬೆಳಗ್ಗೆ ತಿಂಡಿ ತಿಂದು ಟೆನ್ಷನ್ನಲ್ಲಿರುವಂಥ ಸೂರಜ್ ರೇವಣ್ಣ ಒಂದೇ ದಿನಕ್ಕೆ ಜೈಲೊಳಗೆ ಹೋಗಿದ್ದು, ಒಂದೇ ದಿನ. ಬೇರೆಯವರೆಲ್ಲ ಒಂದು 10 ದಿನ 14 ದಿನ ಅದಾದ ನಂತರ ಜೈಲೊಳಗೆ ಹೋದರೆ, ಒಂದೇ ದಿನಕ್ಕೆ ಅರೆಸ್ಟ್ ಹಾಕಿದ್ದು ಬೆಳಗ್ಗೆ, ತದನಂತರ ಸಂಜೆ ನೋಡಿದ್ರೆ ಜೈಲ್ ಪಾಲು ಸೂರಜ್ ರೇವಣ್ಣ. ಇವತ್ತು CID ಅವರು ಕಸ್ಟಡಿಗೆ ಪಡೆದುಕೊಳ್ಳಲಿದ್ದಾರೆ. ಯಾಕೆ ಒಂದೇ ದಿನಕ್ಕೆ ಜೈಲಿಗೆ ಹೋದ್ರು ಅಂದರೆ, CIDಗೆ ಹಸ್ತಾಂತರ ಆಗಿತ್ತು ಈ ಪ್ರಕರಣ, ಆದರೆ ಕಂಪ್ಲೀಟ್ ಆಗಿ ಫೈಲ್ ವರ್ಗಾವಣೆ ಆಗಿರಲಿಲ್ಲ CIDಗೆ. ಸೊ ಹೀಗಾಗಿ CIDಗೂ ಇನ್ನೂ ಕ್ಲಾರಿಟಿ ಇರಲಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ತನಿಖೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ, ಹಾಗೆ ಕಸ್ಟಡಿಗೆ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ, ಸೊ ಹೀಗಾಗಿ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿತ್ತು 14 ದಿನಗಳ ಕಾಲ. ನಿಮಗೆ ಸೂರಜ್ ವಿಚಾರಣೆ ಹೇಗಿರುತ್ತೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ವಿ. CID ತನ್ನ ಕಸ್ಟಡಿಗೆ ಪಡ್ಕೊಂಡ ಬಳಿಕ ಸಂತ್ರಸ್ತನ ಮೊಬೈಲನ್ನು ವಶಕ್ಕೆ ಪಡ್ಕೊಳ್ತಾರೆ. CID ಟೆಕ್ನಿಕಲ್ ಸೆಲ್ನಿಂದ ಡೇಟಾ ರಿಟ್ರೀವ್ ಮಾಡಲಾಗುತ್ತೆ. ವಾಟ್ಸಪ್ ಮಿರರ್ ಇಮೇಜ್ ತೆಗಿಲಿಕ್ಕೆ ಯತ್ನವನ್ನು ಮಾಡಲಾಗುತ್ತೆ. ಹೊಳೆನರಸೀಪುರ ಪೊಲೀಸರ ತನಿಖೆ ಮಾಹಿತಿಯನ್ನು ಪಡ್ಕೊಳ್ತಾರೆ. ಹೊಳೆನರಸೀಪುರದವರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡಿದ್ದಾರೆ ಅದರ ಮಾಹಿತಿಯನ್ನು ಪಡ್ಕೊಳ್ತಾರೆ. ಮೊದಲು ಸೂರಜ್ ರೇವಣ್ಣ ಮೊಬೈಲನ್ನು ವಶಕ್ಕೆ ಪಡೆಯಲಾಗುತ್ತೆ. ತದನಂತರ ಸಂತ್ರಸ್ತನ ಮೊಬೈಲನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ಮಾಡಲಾಗುತ್ತೆ. ಇದೆಲ್ಲವನ್ನು ಕೂಡ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಮ್ಯಾಚ್ ಮಾಡ್ತಾರೆ. ತದನಂತರ ಸ್ಥಳ ಮಹಜರು ಪ್ರಕ್ರಿಯೆ ಆಗುತ್ತೆ, ಹಾಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಲಾಗುತ್ತೆ. ಸಂತ್ರಸ್ತನಿಗೆ ಈಗ ಆಲ್ರೆಡಿ 15 ರೀತಿಯ ಮೆಡಿಕಲ್ ಟೆಸ್ಟನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಸೂರಜ್ ರೇವಣ್ಣನನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಬಿಕಾಸ್ ಅಲ್ಲಿ ಕಚ್ಚಿದ್ದಾನೆ ಇಲ್ಲಿ ಕಚ್ಚಿದ್ದಾನೆ ಅಂತೆಲ್ಲ ಆತ ಈಗ ಆಲ್ರೆಡಿ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥ ಕಾರಣಕ್ಕೋಸ್ಕರ ಅದೆಲ್ಲದ್ರ ಬಗ್ಗೆನೂ ಕೂಡ ಮೆಡಿಕಲ್ ಟೆಸ್ಟನ್ನು ಮಾಡಲಾಗಿದೆ. ಸೊ ಸೂರಜ್ ರೇವಣ್ಣಗೆ ಬಹುದೊಡ್ಡ ಸಂಕಷ್ಟವನ್ನು ತಂದೊಡ್ಡುವಂಥದ್ದು ಅಂದರೆ ಆ ಮೆಡಿಕಲ್ ಟೆಸ್ಟು. ಅದರಲ್ಲಿ ಸಲಿಂಗಕಾಮದ ಆರೋಪ ಏನು ಮಾಡಲಾಗಿದೆ, ಅಸಹಜ ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದು ಏನು ಆರೋಪ ಮಾಡಲಾಗ್ತದೆ, ಅದೇನಾದರೂ ಕಂಡು ಬಂದಿದ್ದೇ ಆದಲ್ಲಿ ಸೂರಜ್ ರೇವಣ್ಣ ಜೈಲು ಪಾಲಾಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಜೀವಾವಧಿ ಶಿಕ್ಷೆ ಅಥವಾ 10 ವರ್ಷ ಗರಿಷ್ಠ ಜೈಲು ಶಿಕ್ಷೆ ಆಗುವಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ Section 377 ಅನ್ನು ಹಾಕಲಾಗಿದೆ, ಹಾಗೆ Section 342 ಹಾಕಲಾಗಿದೆ, Section 506 ಅನ್ನು ಕೂಡ ಹಾಕಲಾಗಿದೆ. ಇವೆಲ್ಲವೂ ಕೂಡ ಮೇಜರ್ ಸೆಕ್ಷನ್ಗಳು. ಸೊ ಹೀಗಾಗಿ ಸಂತ್ರಸ್ತನ ಹೇಳಿಕೆ ಒಂದೇ ಆಧಾರ ಅಲ್ಲ, ಆತನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದ್ರೆ ಅದಕ್ಕೆ ಮೆಡಿಕಲ್ ರಿಪೋರ್ಟ್ ಬರುತ್ತೆ, ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ಸೂರಜ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪ್ರಶ್ನೆ, ಸೂರಜ್ ರೇವಣ್ಣ ಹೇಳ್ತಾ ಇದ್ರು ಇದೆಲ್ಲ ಬೇಕು ಅಂತ ಮಾಡ್ತಾ ಇರುವಂಥದ್ದು ರಾಜಕೀಯ ಷಡ್ಯಂತ್ರ, ಬ್ಲಾಕ್ಮೇಲ್ ಮಾಡಲಾಗ್ತದೆ ಅಂತೆಲ್ಲ ಹೇಳಲಾಗ್ತದೆ. ಆದರೆ ಇಲ್ಲಿ ಸಲಿಂಗಕಾಮ ಆಗಿದೆಯಾ ಇಲ್ವಾ ಅಂತ, ಒಪ್ಪಿತವಾಗಾದರೂ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ನಾ ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, CID ಅಧಿಕಾರಿಗಳು ಈಗ ತನಿಖೆಯನ್ನು ಆರಂಭ ಮಾಡ್ತಾ ಇದ್ದಾರೆ, ಯಾವ್ಯಾವ ರೀತಿಯಾಗಿರುತ್ತೆ ನೆಕ್ಸ್ಟ್ CID ಅಧಿಕಾರಿಗಳು ಸೂರಜ್ ರೇವಣ್ಣನನ್ನು ಇವತ್ತು ವಶಕ್ಕೆ ಪಡೆದ ನಂತರ ಎಷ್ಟೊತ್ತಿಗೆ ಅವರು ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಂತ. ಪೃಥ್ವಿ, ಸೂರಜ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನ ಪೊಲೀಸರು ಸದ್ಯಕ್ಕೆ CID ಅಧಿಕಾರಿಗಳು ಕೇಸ್ ಫೈಲ್ ಅನ್ನು ಕೂಡ ಹಸ್ತಾಂತರವನ್ನು ಮಾಡಿದ್ರೆ, ಹಸ್ತಾಂತರ ಮಾಡಿದಂತಹ CIDಯ ಅಧಿಕಾರಿಗಳು ಈಗಾಗಲೇ ಕೇಸ್ ಫೈಲ್ ಅನ್ನು ಕಂಪ್ಲೀಟ್ ಆಗಿ ವೆರಿಫೈ ಮಾಡ್ತಿರುವಂತಹದ್ದು, ಅಂದ್ರೆ ಪ್ರಾಥಮಿಕವಾಗಿ ಏನೆಲ್ಲ ತನಿಖೆ ಆಗಿದೆ, ಏನೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಒಂದು ರೀತಿ ಪರಿಶೀಲನೆಯನ್ನು ಮಾಡ್ತಿದ್ರೆ, ಪರಿಶೀಲನೆ ಅಂತ ಬಳಿಕ ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಕೂಡ ಅಷ್ಟೇ ಕೋರ್ಟ್ನ ಮೊರೆ ಹೋಗ್ತಾರೆ. ಕೋರ್ಟ್ಗೆ ಹೋಗಿ ಅಲ್ಲಿ ಒಂದು ಅರ್ಜಿಯನ್ನು ಕೂಡ ಅಷ್ಟೇ ಸಲ್ಲಿಕೆ ಮಾಡಲು ಸಿದ್ಧತೆಯನ್ನು ಮಾಡ್ಕೊತಿದ್ರೆ, ಬಾಡಿ ವಾರೆಂಟ್ನ ಮೇಲೆ ಸೂರಜ್ ರೇವಣ್ಣನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲು ಕೂಡ ಈಗಾಗಲೇ CID ಅಧಿಕಾರಿಗಳು ನಿರ್ಧಾರವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಂತಹ ಆರೋಪಗಳು
ಸೂರಜ್ ರೇವಣ್ಣ ವಿರುದ್ಧವೂ ಕೂಡ ಅಷ್ಟೇ ಕೇಳಿಬಂದಿದ್ದು, ಜೊತೆಗೆ ಸಂತ್ರಸ್ತೆ ಕೂಡ ಅಷ್ಟೇ ಹಲವು ವಿಚಾರಗಳನ್ನು ಕೂಡ ಅಷ್ಟೇ ತನಿಖಾಧಿಕಾರಿಗಳ ಮುಂದೆ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಅದೆಲ್ಲವನ್ನು ಕೂಲಂಕುಷವಾಗಿ ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸ್ ಕಸ್ಟಡಿಗೆ ನೀಡುವಂತ ಈಗಾಗಲೇ ಮನವಿಯನ್ನು ಕೂಡ ಅಷ್ಟೇ ಕೋರ್ಟ್ಗೆ ಮಾಡಿಕೊಳ್ಳಿದ್ದಾರೆ. ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಲಯದ ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೊಡುತ್ತೆ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ. ಇನ್ನು ಈ ಸಿಐಡಿ ಅಧಿಕಾರಿಗಳು ಕೂಡ ಅಷ್ಟೇ ಈ ಒಂದು ಪ್ರಕರಣ ಬಹಳ ಅಂದ್ರೆ ಬಹಳ ಗಂಭೀರವಾಗಿ ಪರಿಗಣಿಸುವ, ಯಾಕಂದ್ರೆ ಸಲಿಂಗ ಕಾಮ ನಡೆದಿರುವಂತಹದ್ದು ನಿಜವೇ ಆದಂತಹ ಪಕ್ಷದಲ್ಲಿ ಯಾವ ರೀತಿಯಾಗಿ ನಡೀತು ಅಂದ್ರೆ ದೌರ್ಜನ್ಯ ಎಸಗುವಂತ ನಿಟ್ಟಿನಲ್ಲಿ ಏನಾದ್ರು ಸಲಿಂಗ ಕಾಮವನ್ನು ಮಾಡಿದ್ರೆ ಅಥವಾ ಒಪ್ಪಿತ ರೀತಿಯಲ್ಲಿ ಏನಾದರೂ ಅದು ನಡೀತಾ ಅನ್ನುವಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನು ಮಾಡಬೇಕಾಗಿದೆ. ಜೊತೆಗೆ ಸೂರಜ್ ರೇವಣ್ಣ ಅವರ ಮೊಬೈಲ್ ಅನ್ನು ಈಗಾಗಲೇ ಪೊಲೀಸರು ಸೀಸ್ ಮಾಡಿಕೊಂಡು ಅದನ್ನು ಕೂಡ ನಿನ್ನೆ ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಹಲವು ಯುವಕರ ಜೊತೆ ಈ ರೀತಿಯಾದಂತಹ ಮೆಸೇಜ್ಗಳನ್ನು ಮಾಡಿರುವಂತದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗಿತ್ತು. ಆ ಒಂದು ಮೆಸೇಜ್ಗಳ ವಿಚಾರವಾಗಿ ಸೂರಜ್ ರೇವಣ್ಣಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವ್ರಿಗೂ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ, ಕೆಲವೊಂದು ಸ್ನೇಹಿತರ ಅಂತ ಅಂದ್ಕೊಂಡು ಮೆಸೇಜ್ಗಳನ್ನು ಮಾಡಿದ್ದು ಉಂಟು ಅನ್ನೋದನ್ನು ಕೂಡ ಈಗಾಗಲೇ ತನಿಖೆ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಬಾಯಿಬಿಟ್ಟಿದ್ದಾರೆ. ಆದ್ರೆ ಈ ಒಂದು ಸಲಿಂಗ ಕಾಮದ ವಿಚಾರವಾಗಿ ಅವ್ರು ಯಾವುದನ್ನು ಕೂಡ ಅಷ್ಟೇ ತನಿಖಾಧಿಕಾರಿಗಳ ಮುಂದೆ ಬಾಯಿ ಬಿಡ್ತಿಲ್ಲ. ನನಗೂ ಆ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ, ಇದೆಲ್ಲೋ ಒಂದು ರೀತಿ ನನ್ನ ವಿರುದ್ಧವಾಗಿ ಷಡ್ಯಂತ್ರಗಳನ್ನು ಮಾಡ್ತಿದ್ದಾರೆ, ರಾಜಕೀಯವಾಗಿ ಕೆಲವು ನನ್ನ ವಿರುದ್ಧ ಈ ರೀತಿಯಂತ ಆರೋಪಗಳನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಸಂತ್ರಸ್ತನಿಂದಲೂ ಕೂಡ ಈಗಾಗಲೇ ಎಲ್ಲಾ ರೀತಿಯಂತ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆ ಒಂದು ಹೇಳಿಕೆಯ ಪ್ರತಿಯನ್ನು ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಸಂತ್ರಸ್ತ ಕೊಟ್ಟಂತಹ ಸ್ಟೇಟ್ಮೆಂಟ್ ನಲ್ಲಿ ದೌರ್ಜನ್ಯವನ್ನು ಎಸಗಿರುವಂತದ್ದಾಗಿರ್ಬೋದು, ಹಲ್ಲೆಯನ್ನ ಮಾಡಿರುವಂತದ್ದಾಗಿರ್ಬೋದು, ಎಲ್ಲವನ್ನೂ ಕೂಡ ವಿಸ್ತೃತವಾಗಿ ಆತ ಹೇಳಿದ್ದಾನೆ. ಅದೆಲ್ಲವನ್ನು ಕೂಡ ಈಗಾಗಲೇ ರೆಕಾರ್ಡ್ ಮಾಡಿಕೊಂಡಿದ್ದು ಸಿಐಡಿ ಅಧಿಕಾರಿಗಳು ಅದನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಬಹುತೇಕ ಇವತ್ತು ಸಂಜೆ ಒಳಗಾಗಿ ಸೂರಜ್ ರೇವಣ್ಣನ ಮತ್ತೆ ಬಾಡಿ ವಾರಂಟ್ ನ ಮುಖಾಂತರವಾಗಿ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆಯಲಿದ್ದಾರೆ. ಸಂಜೆಯಿಂದ ಬಹುತೇಕ ಆತನ ಎನ್ಕ್ವೈರಿಯನ್ನು ಕೂಡ ಮಾಡ್ತಾರೆ. ಮತ್ತೊಂದು ಕಡೆ ಆತನ ಮೊಬೈಲ್ ಅನ್ನು ಕೂಡ ಒಮ್ಮೆ ಪರಿಶೀಲನೆ ಮಾಡಿಬಿಟ್ಟು ಅದರಲ್ಲಿರುವಂತಹ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ ಅನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂತಿದ್ದಾರೆ. ಜೊತೆಗೆ ಸಂತ್ರಸ್ತ ದೂರು ಕೊಟ್ಟಂತಹ ಸಂದರ್ಭದಲ್ಲೇ ಸೂರಜ್ ರೇವಣ್ಣ ಮಾಡಿರುವಂತಹ ಮೆಸೇಜ್ಗಳಾಗಿರ್ಬೋದು ಅಥವಾ ಆತ ಕರೆಯುವಂತಹ ಒಂದು ಮೆಸೇಜ್ಗಳಾಗಿರ್ಬೋದು, ಈ ಒಂದು ವಿಚಾರವನ್ನು ಯಾರಿಗೂ ಹೇಳಬೇಡ, ನಿನಗೆ ಬೇಕಾದ್ರೆ ಹಣವಾದ ಸಹಾಯವನ್ನ ಮಾಡ್ತೀನಿ, ಕೆಲಸವನ್ನ ಕೊಡಿಸ್ತೀನಿ ಅನ್ನುವಂಥ ಒಂದು ಆಮಿಷವನ್ನಾಗಿರ್ಬೋದು, ಈಗ ಪ್ರತಿಯೊಂದನ್ನು ಕೂಡ ಸ್ಕ್ರೀನ್ ರೆಕಾರ್ಡ್ ಅನ್ನು ಕೂಡ ಸಂತ್ರಸ್ತ ಕೊಟ್ಟಿದ್ದ, ಆ ಎಲ್ಲಾ ಬೇಸ್ ಮೇಲೆ ಇವತ್ತು ಸೂರಜ್ ರೇವಣ್ಣನ ಸಿಐಡಿ ಅಧಿಕಾರಿಗಳು ಅಧಿಕೃತವಾಗಿ ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿಯನ್ನು ಮಾಡಲಿದ್ದಾರೆ. ಪೃಥ್ವಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.